ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಡಿಸಿಎಂ ಮಾಡಿದ್ರೆ ಅದಕ್ಕೆ ಸಮಾನವಾಗಿ ಕೆಲಸ ಮಾಡುವೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ, ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಆರೋಗ್ಯದಲ್ಲಿ ಚೇತರಿಕೆ, 4 ದಿನಗಳ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್, ಆಸ್ಪತ್ರೆ ಸಿಬ್ಬಂದಿಗಳಿಗೆ ಧನ್ಯವಾದ ಎಂದ ಹುಲಿಯಾ. ಶ್ರೀರಾಮುಲುಗಿಂತ ಪಕ್ಷದಲ್ಲಿ ನಾನು ಹಿರಿಯ, ಮೊದಲ ಕಂತಿನಲ್ಲೇ ನಾನು ಸಿಎಂ ಆಗಬೇಕಿತ್ತು, ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದೇನೆ, ಶಾಸಕ ಯತ್ನಾಳ್ ಹೇಳಿಕೆ. ಈಗ ವಾರ್ತೆಗಳ ವಿವರ. ಕಡಲೆ ಗ್ರಾಮದಲ್ಲಿ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನೆ. ಕಾವು ಹೆಚ್ಚಾಗುತ್ತಿದ್ದು, ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಸರಿಯಾದ ಶಿಕ್ಷೆ, ಆತನನ್ನ ಗಲ್ಲಿಗೇರಿಸಿ ಎಂದು ವಿವಿಧ ಒಕ್ಕೂಟಗಳು ಸೇರಿ ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಶನಿವಾರ ಅಂತಾರಾಜ್ಯ ಜನನಾಯಕ ಕರ್ಪುರಿ ಠಾಕೂರ್ ಸಮುದಾಯಗಳ ಒಕ್ಕೂಟ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸುವುದರ ಮೂಲಕ ಕಡೋಲಿ ಗ್ರಾಮದ 7 ವರ್ಷದ ಮುಗ್ಧ ಬಾಲಕಿಯ ಮೇಲೆ ಸುನೀಲ್ ಬಾಳನಾಯಕ್ ಎಂಬುವವನು ಅತ್ಯಾಚಾರ ನಡೆಸಿದ್ದು ಸಮಾಜವೇ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ. ಆಂಧ್ರಪ್ರದೇಶದ ದಿಶಾ ಅತ್ಯಾಚಾರದ ಆರೋಪಿಗಳಿಗೆ ಆದ ಶಿಕ್ಷೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಪ್ರಕರಣವನ್ನು 50 ದಿನದ ಒಳಗಾಗಿ ಇತ್ಯರ್ಥಗೊಳಿಸಿ ಆತನನ್ನ ಕೂಡಲೇ ಗಲ್ಲಿಗೇರಿಸಬೇಕು ಹಾಗೂ ಇಂತಹ ಘಟನೆಗಳು ನಡೆದಾಗ ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಿಕೊಂಡು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ಈ ಹೀನಾಯ ಘಟನೆಯನ್ನ ಖಂಡಿಸಿ ಡಿಸೆಂಬರ್ 17ಕ್ಕೆ ಬೆಂಗಳೂರಿನ ಪುರಭವನದ ಮುಂಭಾಗದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ಮನವಿ ಮೂಲಕ ತಿಳಿಸಿದರು. ಈ ವೇಳೆ ಒಕ್ಕೂಟದ ಅಧ್ಯಕ್ಷ ಎಂಬಿ ಶಿವಕುಮಾರ್ ಮಾತನಾಡಿ, ಪೊಲೀಸ್ ಆಯುಕ್ತರು ಮಾಲೂರಿನಲ್ಲಿ ನಡೆದ ಇಂತಹ ಪ್ರಕರಣದಲ್ಲಿ ಆರೋಪಿಗೆ 1 ತಿಂಗಳಲ್ಲಿ ಗಲ್ಲು ಶಿಕ್ಷೆ ಕೊಡುವಂತೆ ಮಾಡಿದ್ದು, ಈ ಪ್ರಕರಣದಲ್ಲಿಯೂ ಆರೋಪಿಗೆ 30 ದಿನಗಳಲ್ಲಿ ಗಲ್ಲು ಶಿಕ್ಷೆಯಾಗುವಂತೆ ಮಾಡುವಲ್ಲಿ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡಲಿದೆ ಎಂದು ಭರವಸೆ ನೀಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ದಿಲಾಶದ ತಹಸೀಲ್ದಾರ್ ವಿನಯ್ ಅಂಗ್ರೋಳಿ, ನಾಮದೇವ ನಾಗರಾಜ್, ಬೈಲಪ್ಪ ನಾರಾಯಣ ಸ್ವಾಮಿ, ಜೆವಿ ನೀಲಕಂಠ, ಎಚ್ಎಂ ನರಸಿಂಹಮೂರ್ತಿ, ರಿಯಾಜ್ ಮುಲ್ಲಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಆಲ್ರೆಡಿ ಸಾಹೇಬ್ ಹೇಳಿದಾರಲ್ಲ, ಹಿಂದೆ ಮಾಲೂರಲ್ಲಿ ಎಲ್ಲೂ 1 ತಿಂಗಳಲ್ಲಿ ಗಲ್ಲು ಶಿಕ್ಷೆ ಕೊಡ್ತಿದ್ರಿ, ಅದೇ ಥರನೇ ಇಲ್ಲೂ ಕೂಡ ಗಲ್ಲು ಶಿಕ್ಷೆ ಕೊಡ್ತೀರಿ, ಕೊಡಿಸ್ತೀನಿ ಅಂತ ಜನನಾಯಕ ಕರ್ಪುರಿ ಠಾಕೂರ್ ಸಮುದಾಯಗಳ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಚೌರಿಕಾ ಸಮುದಾಯಗಳ ಒಕ್ಕೂಟದ ಪರವಾಗಿ ಎಲ್ಲ ನಮ್ಮ ಇಲ್ಲಿ ಏನು ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಕಾಕಪಾಡ ತಾಲೂಕಿನ ಉಗಾರಬೀಕೆ ಗ್ರಾಮದಲ್ಲಿ ಜೈ ಜಿನೇಂದ್ರ ಎಜುಕೇಶನ್ ಟ್ರಸ್ಟ್ ಕನ್ನಡ ಮಾಧ್ಯಮ ಶಿಶು ವಿಹಾರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಉಗಾರಬೀಕೆ ಕ್ರೀಡಾಕೂಟ ನಡೆಯಿತು. ಉಗಾರಬೀಕೆ ಗ್ರಾಮದಲ್ಲಿ ಮಾತೆಯರು ಕ್ರೀಡಾಕೂಟ ಮತ್ತು ರಸಪ್ರಶ್ನೆ ಶಾಲೆಯು ಸ್ಥಾಪನೆಯಾದ ವರ್ಷ 1992ರಿಂದ ಸುಗಮವಾಗಿ ನಡೆಯಿತು. ಕ್ರೀಡಾಕೂಟದಲ್ಲಿ ಉತ್ಸುಕತೆಯಿಂದ ಭಾಗವಹಿಸಿ ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜೈಪಾಲ್ ಬೋರ್ಗಾವೆ, ಅತಿಥಿಗಳಾಗಿ ರಾವ್ ಸಾಹೇಬ್ ಸಾಜನೆ ಆಗಮಿಸಿದ್ದರು. ರಂಜನೆಯ ಕಡಲಲ್ಲಿ ತೇಲಿಸುವ ಅಪಾರ ಶಕ್ತಿ ಕ್ರೀಡೆಗಿದೆ, ಅಲ್ಲದೆ ಸಹನಶೀಲತೆ ಏಕಾಗ್ರ
ಹೇಳ್ತೀವಿ. ಯಾಕೆಂದ್ರೆ ಮಗುವಿನ ಸರಕೂಟ ಇಡುವ ನಮ್ಮ ಶಾಲೆಯ ಉದ್ದೇಶ ಅಂತಂದ್ರೆ ಮಕ್ಕಳಿಗೆ ಮಾತೆಯರು ಮಾದರಿಯಾಗಿರ್ತಾರೆ. ಅದ್ರ ಜೊತೆಗೆ ಅಂತಂದ್ರೆ ಮಕ್ಕಳಿಗೆ ಹುರುಪಣ್ಣ ತುಂಬುತ್ತಾರೆ. ಅವಾಗ ನಮ್ಮ ಶಾಲೆಯಿಂದಲೂ ಮಕ್ಕಳು ರಾಜ್ಯ ಮಟ್ಟದನ ಆಟಕ್ಕೆ ಹೋಗ್ಯಾವ್ರಿ. ಅಂತ ಪ್ರೋತ್ಸಾಹ ಕೊಡುವಂತ ಮಾತೆಯರು ನಮ್ಮ ಶಾಲೆಯಲ್ಲಿ ಅದಾರ. ಅದಕ್ಕಾಗಿ ಮಾತೆಯರ ವರ್ಷದಲ್ಲಿ ಒಂದ್ಸರಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಜೊತೆಗೆ ಮಾತೆಯರಿಗಾಗಿ ರಸಪ್ರಶ್ನ ಕಾರ್ಯಕ್ರಮ ಮತ್ತು ಕ್ರೀಡಾಕೂಟವನ್ನು ನಮ್ಮ ಶಾಲೆಯಲ್ಲಿ 24 ವರ್ಷದಿಂದ ಸತತವಾಗಿ ಹಮ್ಮಿಕೊಂಡು ಬಂದಿದ್ದೀವಿ. ಗೊತ್ತಿರ್ತೇವ್ರಿ ಅಂದ್ರೆ ನಮ್ಮ ದೇಶದಲ್ಲಿ 8 ದಿವಸ ನಮ್ಮ ಸಲುವಾಗಿ ಇರ್ತಾವ್ರಿ. ಒಂದ್ ಮದರ್ಸ್ ಡೇ, ಒಂದ್ ಮಹಿಳಾ ದಿನಾಚರಣೆ. ಆ ದಿವಸ ನಮ್ಮ ಸಲುವಾಗ ಆಚರಿಸಂಗಿಲ್ರಿ. ಯಾಕಂದ್ರೆ ನಮ್ಮ ದಿನ್ನಾದ ಕಾರ್ಯಕ್ರಮ ಹುಟ್ಟಿದಾಗ ಇರ್ತೇವ್ರಿ ಇರ್ತೇವ್ರಿ ಖರೆ. ಈ ಜೈಜೇಂದ್ರ ರಿಜಿಸ್ಟರ್ಸ್ದಾಗ ಹೆಂಗ್ ನಮ್ಮ ಹುಡುಗ ಸಾಲಿನ ಬೈ ಬಂದ್ರೆ ಆ ದಿವಸ ನಮ್ಮ ಈ ಸಾಲ್ಯಾಗ ನಮ್ಮ ಸಲುವಾಗಿ ಒಂದ್ ದಿವಸ ಆಚರಿಸ್ಲಾಕ್ ಸಿಕ್ತೈತಿ. ಬಹಳ ಹೆಮ್ಮೆ ಐತ್ರಿ ನಮ್ಗ. ಇದ್ರ ಸಲುವಾಗಿ ನಾವು ಜೈಜೇಂದ್ರ ರಿಜಿಸ್ಟರ್ಸ್ ಟ್ರಸ್ಟ್ ಎಲ್ಲಾ ಟೀಚರ್ಸ್ ಸರ್ ಮತ್ತೆಲ್ಲಾ ರಿಸಲ್ಟ್ ಅಲ್ಲ 34 ವಿದ್ಯಾರ್ಥಿಗಳೊಳಗ 12 ಜನ ವಿದ್ಯಾರ್ಥಿಗಳು ಅಬೌವ್ 90, ಇನ್ನುಳಿದಂತ ವಿದ್ಯಾರ್ಥಿಗಳು ಅಬೌವ್ 60. ಈ ರೀತಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಶಿಕ್ಷಕ ಮಿತ್ರರು ಬಹಳ ಪ್ರಯತ್ನಶೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಗೆ ಸಮಾಜದಲ್ಲೂ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ, ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಂಡ್ಯ ದೊಡ್ಡತರಹಳ್ಳಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆ, ಇರುಮುಡಿ ಹಾಗೂ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಶಾಸಕ ನಾರಾಯಣಗೌಡರ ಇರುಮುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ವ್ರತಧಾರಿಗಳಿಗೆ ಶುಭ ಹಾರೈಸಿದರು. ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಹಾದಿಯಲ್ಲಿ ನಡೆದರೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಪಡೆಯುವ ಜೊತೆಗೆ ಹಿಡಿದ ಕೆಲಸದಲ್ಲಿ ಸಾರ್ಥಕತೆ ಹೊಂದಬಹುದಾಗಿದೆ. ಆದ್ದರಿಂದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ, ನೀತಿ, ಧರ್ಮ ಮತ್ತು ಸತ್ಯದ ಹಾದಿಯಲ್ಲಿ ಮುನ್ನಡೆದು ಗುರು ಸಾಧನೆಯತ್ತ ಹೆಜ್ಜೆಯಾಗಬೇಕೆಂದು ನಾರಾಯಣಗೌಡರು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮರಕ್ಷಕ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾದರು. ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಕೆಎಸ್ ಪ್ರಭಾಕರ್, ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ರವಿ, ಮುಖಂಡರಾದ ದಾನಸುಂದರ್, ನಾಗೇಶ್, ಕಿಕೇರಿ ಕುಮಾರ್, ದಯಾನಂದ್, ಪರಮೇಶ್ ನಾಯಕ್ ಮತ್ತಿತರರು ಭಾಗವಹಿಸಿದರು. ಓಂ ಸದ್ಗುರುನಾಥನೇ ಪಡಿ ಚರಣಂ ಬೊನ್ ಅಯ್ಯಪ್ಪ ಸ್ವಾಮಿ ಪೊನ್ ಅಯ್ಯಪ್ಪ ಅಯ್ಯನೇ ಬೊನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಶರಣವಿಲ್ಲಯ್ಯಪ್ಪ ಬೆಂಡಾಂ ತಿರುಪಡಿ ಶರಣಂ ಬೊನ್ ಅಯ್ಯಪ್ಪ ಸ್ವಾಮಿ ಪೊನ್ ಅಯ್ಯಪ್ಪ ಅಯ್ಯನೇ ಬೊನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಪುಣ್ಯರೇ ಒನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಶರಣವಿಲ್ಲಯ್ಯಪ್ಪ ನಾನಾಂ ತಿರುಪ್ಪಡಿ ಶರಣಂ ಬೊನ್ ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಒನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಶರಣವಿಲ್ಲಯ್ಯಪ್ಪ. ಉಪಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಿಸಿದಂತೆ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದು, ನನಗೆ ಡಿಸಿಎಂ ಸ್ಥಾನ ಕೊಟ್ಟರೆ ಬೇಡ ಅನ್ನಲ್ಲ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಡಿಸಿಎಂ ಹುದ್ದೆಗೆ ಇರುವ ಬಯಕೆ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಉಪಮುಖ್ಯಮಂತ್ರಿ ಆಗಬೇಕು ಎನ್ನುವುದು ನಮ್ಮ ಸಮುದಾಯದ ಜನರ ಅಪೇಕ್ಷೆ. ನಾನು ಇದರ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ, ನಾನು ಮುನಿಸಿಕೊಂಡಿಲ್ಲ, ಅಸಮಾಧಾನ ಕೂಡ ಆಗೊಂಡಿಲ್ಲ. ನಾನು ಸಿಎಂ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ನನಗೆ ಡಿಸಿಎಂ ಸ್ಥಾನ ನೀಡುವ ಬಗ್ಗೆ ಪಕ್ಷ ಕೈಗೊಳ್ಳುವ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದರು. ಆಸೆ ಅನ್ನೋದು ಸಹಜ, ಯಾರನ್ನ ಕೊಟ್ರೆ ಯಾರು ಬೇಡ ಅನ್ನಕ್ ಹೋಗಲ್ಲ. ಕೊಟ್ರಿ ಕೊಡ್ಲಪ್ಪ, ಇದು ನಾವು ಬಗಲ್ಗಳನ್ನ ಇಟ್ಕೊಳ್ಬೇಕಂತಾರ ಅವರು. ಯಾರು ಕೊಟ್ರೆ ಯಾರು ಬೇಡ ಅಂತಾರ. ಹಂಗಾಗಿ ಯಾಕಂದ್ರೆ ನಾನು ಯಾವ್ದು ಕೂಡ ಹೈಕಮಾಂಡ್ಗೆ ಮುಜುಗರ ಮಾಡಕ್ ಹೋಗಲ್ಲ. ಇವತ್ತು ಪಕ್ಷ ತೀರ್ಮಾನ ತಗೊಂತದೆ. ಯಾಕಂದ್ರೆ ನಾನೇನು ಎಲ್ಲರೂ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ, ಎಲ್ಲರೂ ಬೇಕಂತಾರ. ಪಕ್ಷ ಅದನ್ನ ಸಮಾನವಾಗಿ ಮಾಡಿ ಮುಂಚೆಯಿಂದ ಕೂಡ ತಾವು ಹೇಳ್ತಾ ಇರುವಂಥದ್ದು ಜನರ ಬೇಡಿಕೆ ಇತ್ತು. ಒಂದು ಸ್ಥಾನಮಾನ ಬೇಕು ಅನ್ನಂಥದ್ದು, ರಾಮ್ಲೋರ್ ಕೂಡ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನಂಥದ್ದು ಜನರು ವಾಡಿಕೆ ಮಾತಾಗಿರೋ ಕಾರಣ ಇವತ್ತು ಮಾಧ್ಯಮಗಳಲ್ಲೇ ಕೂಡ ಬರ್ತಾ ಇದೆ. ಹಂಗಾಗಿ ನಾನು ಇದ್ರ ಬಗ್ಗೆ ಎಲ್ಲಿ ಕೂಡ ನಾನು ಮಾತಾಡೋಕೆ ಹೋಗಲಿಲ್ಲ, ಇಲ್ಲಿ ಇದ್ರ ಬಗ್ಗೆ ಡಿಬೇಟ್ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಅದು ಆ ರೀತಿ ಯಾವುದೇ ರೀತಿಯಲ್ಲಿ ಕೂಡ ನಾನು ಮುನ್ಸು ಮಾಡಿಕೊಂಡಿಲ್ಲ. ನಾನು ಅಸಮಾಧಾನ ಕೂಡ ಇಲ್ಲ. ನಾನು ಮುಖ್ಯಮಂತ್ರಿಗಳ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದೀನಿ. ಸಚಿವ ಶ್ರೀರಾಮುಲು ಅವರಿಗಿಂತ ನಾನು ಪಕ್ಷದಲ್ಲಿ ಹಿರಿಯನಾಗಿದ್ದೇನೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ.
ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪಕ್ಷಕ್ಕೋಸ್ಕರ ನಾನು ಮಂತ್ರಿ ಸ್ಥಾನ ತ್ಯಾಗ ಮಾಡಿದ್ದೇನೆ ಎಂದು ತಿಳಿಸಿದ್ದಾರೆ. ಸಚಿವ ಶ್ರೀರಾಮುಲು ನಮ್ಮ ಪಕ್ಷದ ಪ್ರಮುಖ ನಾಯಕರಾಗಿದ್ದಾರೆ. ಯಡಿಯೂರಪ್ಪನವರ ನಂತರ ಶ್ರೀರಾಮುಲು ರಾಜ್ಯದೆಲ್ಲೆಡೆ ಸುತ್ತಾಡಿ ಪಕ್ಷವನ್ನು ಸಂಘಟಿಸಿದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಶ್ರೀರಾಮುಲು ಅವರ ಸಮಸ್ಯೆ ಇರುವುದು ನಿಜ. ಮುಖ್ಯಮಂತ್ರಿ ಯಡಿಯೂರಪ್ಪ ಸಮಸ್ಯೆನ ಬಗೆಹರಿಸುತ್ತಾರೆ ಎಂದು ಹೇಳಿದರು. ಒಟ್ಟಾರೆ ಎಲ್ಲ ದೃಷ್ಟಿಯಿಂದ ಇದು 27ನೇ ತಾರೀಕೊಳಗಾಗಿ ಒಂದು ಒಳ್ಳೆಯ ಸುಖಾಂತ್ಯ ಕಾಣ್ತದೆ ಅಂತ ಹೇಳಿ ಭರವಸೆ. ಇಲ್ಲ, ಸಾಕಷ್ಟು ವರ್ಷಗಳಿಂದ ಪಕ್ಷ ಕಟ್ಟಿರ್ತಾರೆ ಮೂಲ ಬಿಜೆಪಿ ಇದ್ರು, ಆದರೆ ಇವರಿಗೆ ಎಲ್ಲವನ್ನು ಕೂಡ ಮಾಡಿಕೊಟ್ಟರೆ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಅನ್ಯಾಯ ಇಲ್ಲ. ಎಲ್ಲರಿಗೂ ಈಗ ನಾವು ಪಕ್ಷ ಕಟ್ಟದವರೇ ಇದ್ದೀವಿ. ನಾವೆಲ್ಲ ಶ್ರೀರಾಮುಲು ಅವ್ರಿಗಿಂತ ಮುಂಚೆ ಪಕ್ಷ ಕಟ್ಟದವರು ಇದ್ದೀವಿ. ಆದರೂ ಈಗ ನಮಗೆ ಮಂತ್ರಿ ಮಾಡಿಲ್ಲ, ಆದರೂ ನಾವು ಸಮಾಧಾನದಿಂದ ಇದ್ದೀವಿ. ಸರ್ಕಾರ ಬಂದಿದೆ, ಒಳ್ಳೆ ಕೆಲಸ ಆಗಲಿ, ಯಡಿಯೂರಪ್ಪನವರು ಮೂರುವರೆ ವರ್ಷ ಮುಖ್ಯಮಂತ್ರಿಯಾಗಿ ಗಟ್ಟಿ ಇರಲಿ ಅಂತ ಹೇಳಿ. ಕಳೆದ 5 ದಿನಗಳಿಂದ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ನಾಯಕ ಸಿದ್ದರಾಮಯ್ಯ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯ ವೈದ್ಯರ ಜೊತೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನೀಗ ಸಂಪೂರ್ಣ ಗುಣಮುಖನಾಗಿದ್ದೇನೆ. ಒಂದು ವಾರಗಳ ಕಾಲ ವೈದ್ಯರು ವಿಶ್ರಾಂತಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದು ವಾರ ಮನೆಯಲ್ಲಿದ್ದು ನಂತರ ಎಂದಿನಂತೆ ರಾಜಕೀಯ ಜೀವನಕ್ಕೆ ಮರಳುವುದಾಗಿ ಹೇಳಿದರು. ನನಗೆ 2000ನೇ ಇಸವಿ ಆಗಸ್ಟ್ ತಿಂಗಳಲ್ಲಿ 2 ರಕ್ತನಾಳಗಳು ಬ್ಲಾಕ್ ಆಗಿದ್ದವು. ಆಗ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ದೆಹಲಿಯ ಆಸ್ಪತ್ರೆಯಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿಸಿ ಸ್ಟಂಟ್ ಅಳವಡಿಸಲಾಗಿತ್ತು. 19 ವರ್ಷಗಳ ನಂತರ 2 ರಕ್ತನಾಳಗಳಲ್ಲಿ ಒಂದು ರಕ್ತನಾಳ ಮತ್ತೆ %95 ಬ್ಲಾಕ್ ಆಗಿತ್ತು. ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆ ಮಾಡಿಸಿ ವೈದ್ಯರು ಎಂದು ಹೇಳಿದರು. ಅದರಂತೆ ಚಿಕಿತ್ಸೆ ಪಡೆದು ರಕ್ತನಾಳ ಬ್ಲಾಕ್ ಆಗಿದ್ದನ್ನು ನಿವಾರಿಸಿ ರಕ್ತ ಚಲನೆಯಾಗುವಂತೆ ಮಾಡಿದ್ದಾರೆ. ನಂತರ ಸ್ಟಂಟ್ ಅಳವಡಿಸಿದ್ದಾರೆ. ನಾನೀಗ ಸಂಪೂರ್ಣ ಗುಣಮುಖನಾಗಿದ್ದು ಯಾರು ಯಾವುದೇ ಕಳವಳ ಪಡುವ ಅಗತ್ಯವಿಲ್ಲ ಎಂದರು. ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ವೈರಿಗಳು ಇರುವುದಿಲ್ಲ, ಸ್ನೇಹಿತರು ಇರುವುದಿಲ್ಲ. ಮನುಷ್ಯತ್ವದಿಂದ ಎಲ್ಲಾ ಪಕ್ಷದವರು ನನ್ನನ್ನು ನೋಡಲು ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತು ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಧನ್ಯವಾದ ಹೇಳುತ್ತೇನೆ. ನಾನು ಗುಣಮುಖನಾಗಲೆಂದು ಹಲವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರಸಾದ ತಂದುಕೊಟ್ಟಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಎಂದರು. ಆಮೇಲೆ ಶುರು ಮಾಡ್ತೀವಿ, ಈಗ ಇದು ಎಲ್ಲ ಸೆಟ್ಲ್ ಆಗಬೇಕಲ್ಲ. ಈಗ ಸಾಲ್ರೈ, ಈಗ ನಾವು ಐ ಆಮ್ ಓಕೆ. ಬಟ್ ವಾಕಿಂಗ್ ಎಲ್ಲ ಶುರು ಮಾಡಬೇಕಾಗುತ್ತೆ, ಸ್ಲೋ ಆಗಿ ಶುರು ಮಾಡಬೇಕಾಗುತ್ತೆ. ಈಗ ನಾವು ವಾಕ್ ಮಾಡ್ತಾ ಇದ್ದೀನಿ, ಬಟ್ ಒಮ್ಮೆಲೆ 1/2 ಗಂಟೆ 3/4 ಗಂಟೆ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅದು ಗ್ರ್ಯಾಜುಯಲಿ ಇನ್ಕ್ರೀಸ್ ಇಟ್. ಅದರಿಂದ ಒಂದು ವಾರ ರೆಸ್ಟ್ ತಗೊಂಡು ಆಮೇಲೆ ಐ ವಿಲ್ ಸ್ಟಾರ್ಟ್ ಮೈ ನಾರ್ಮಲ್ ಆಕ್ಟಿವಿಟೀಸ್. ರಾಜಕಾರಣವೇ, ಡೋಂಟ್ ಆಸ್ಕ್ ಎನಿ ಪೊಲಿಟಿಕಲ್ ಕ್ವಶನ್. ನೋ ನೋ ಪೊಲಿಟಿಕಲ್ ಕ್ವಶನ್. ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್ ಎನಿ ಪೊಲಿಟಿಕಲ್ ಕ್ವಶನ್ ನೌ. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ರಿಪ್ಲೈ. ನಾನೀಗ ಒಂದು ವಾರ ಸ್ವಲ್ಪ ವಾಕ್ ಇದೆಲ್ಲ ಮಾಡಿ ಸ್ವಲ್ಪ ಸೆಟ್ಲ್ ಆಗಲಿ, ಆಮೇಲೆ ಅವರು ಯೂಶುವಲ್ ಅವ್ರಿಗೆ ಕೆಲಸ ಮಾಡ್ಬೋದು. ಆದಷ್ಟು 15 ದಿವಸ ಎಲ್ಲೂ ಪ್ರಯಾಣ ಮಾಡಬೇಡಿ ಜಾಸ್ತಿ, ಬೆಂಗಳೂರಲ್ಲಿ ಇರಿ ಅಂತ ಹೇಳಿದ್ದೀವಿ. ಅಫ್ಕೋರ್ಸ್ ಅವರು ಎಷ್ಟು ಫಾಲೋ ಮಾಡೋಕ್ಕಾಗತ್ತೆ ಹೇಳೋದು ಕಷ್ಟ, ಕಂಪಲ್ಸನ್ ಇರುತ್ತೆ. ಬಟ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. 15 ದಿವಸ ಆದಮೇಲೆ ರೆಗ್ಯುಲರ್ ಆಗಿ ಓಡಾಡ್ತಾ ಇರ್ತಾರೆ. ಏನಮ್ಮ, ಈಗ ಹೊಸದು ಒಂದು ಡ್ರಗ್ ಕೋಟೆಡ್ ಸ್ಟೆಂಟ್ ಹಾಕಿದ್ವಿ. ಸೊ ಆ ರೆಸ್ಪಾನ್ಸ್ ನೋಡಿದ್ರೆ ಈ ಶುಡ್ ಬಿ ಅ ಪರ್ಮನೆಂಟ್. ಸೊ ಎಲ್ಲ ಚೆನ್ನಾಗಿದೆ, ಅವ್ರದ್ದು ಹಾರ್ಟ್ ಫಂಕ್ಷನ್ ಚೆನ್ನಾಗಿದೆ, ಕಿಡ್ನಿ ಫಂಕ್ಷನ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಆದ್ದರಿಂದ ಮತ್ತೇನು ಪ್ರಾಬ್ಲಮ್ ಏನು ನಾವೇನು ನೋಡ್ತಾ. ಈಸ್ ಫೈನ್, ವೆರಿ ಫೈನ್, ವೆರಿ ಫೈನ್. ಆಮೇಲೆ ಮರ್ತುಬಿಟ್ಟಿದ್ದೆ, ಭಾಳ ಜನ ಮಠಾಧೀಶರುಗಳು ಬಂದಿದ್ರು. ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವಿನ ಬಳಿಕ ಬಿಜೆಪಿಯಲ್ಲಿ ಸಂಪುಟ ವಿಸ್ತರಣೆಯ ಕಸರತ್ತು ಶುರುವಾಗಿದ್ದು, ಗೆದ್ದ ಬಿಜೆಪಿ ಶಾಸಕರು ಸಚಿವ ಸ್ಥಾನದ ಬೇಡಿಕೆಯ ಜೊತೆ ಜೊತೆಗೆ ಬೇರೆ ಬೇಡಿಕೆಗಳಿಂದ ಸಿಎಂಬಿಎಸ್ ಯಡಿಯೂರಪ್ಪನಿಗೆ ಹೊಸ ಟೆನ್ಷನ್ ಶುರುವಾಗಿದೆ ಎನ್ನಲಾಗಿದೆ. ಹೌದು, ಕೆಆರ್ಪೇಟೆಯ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಖಾತೆ ತೆರೆದ ಶಾಸಕ ನಾರಾಯಣಗೌಡ ಅವರು ಸಣ್ಣ ನೀರಾವರಿ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಕೆಆರ್ಪೇಟೆಯಲ್ಲಿ ಕೃಷಿಗೆ ನೀರಿನ ಸಮಸ್ಯೆ ಇದ್ದು, ಹೀಗಾಗಿ ಕೆಆರ್ಪೇಟೆ ಕ್ಷೇತ್ರದಲ್ಲಿರುವ ಒಣಭೂಮಿಗೆ ನೀರು ಹರಿಸಿ ನೀರಾವರಿ ಪ್ರದೇಶವನ್ನಾಗಿ ಮಾಡಬೇಕು ಎನ್ನುವುದು ನಾರಾಯಣಗೌಡರ ಉದ್ದೇಶವಾಗಿದೆ. ಹೀಗಾಗಿ ಸಣ್ಣ ನೀರಾವರಿ ಖಾತೆಗಾಗಿ ಸಿಎಂಬಿಎಸ್ ಯಡಿಯೂರಪ್ಪ ಅವರಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ. ಮಂಡ್ಯ ರೈತರ ಜೀವನಾಡಿಯಾಗಿರುವ ಕೋರಮಂಡಲ ಸಕ್ಕರೆ ಕಾರ್ಖಾನೆಯ ಹಿರಿಯ ಉಪಾಧ್ಯಕ್ಷ ರವಿರೆಡ್ಡಿ ಅವರು ಶಾಸಕ ಡಾ ನಾರಾಯಣಗೌಡ ಅವರನ್ನು
ಭೇಟಿ ಮಾಡಿ ಅಭಿನಂದಿಸಿ ಕಾರ್ಖಾನೆ ಆಡಳಿತ ಮಂಡಳಿಯ ಪರವಾಗಿ ಸನ್ಮಾನಿಸಿದರು. ಕೋರಮಂಡಲ ಸಕ್ಕರೆ ಕಾರ್ಖಾನೆಯು ಪ್ರಸ್ತುತ 5.5 ಲಕ್ಷ ಟನ್ ಕಬ್ಬನ್ನು ಅರಿದಿದ್ದು ಪ್ರಸಕ್ತ ಕಬ್ಬು ಹಂಗಾಮಿನಲ್ಲಿ 10 ಲಕ್ಷ ಟನ್ ಕಬ್ಬನ್ನು ಅರಿಯುವ ಗುರಿಯನ್ನು ಹೊಂದಿದೆ. ಕೆಆರ್ಪೇಟೆ ಮಾತ್ರವಲ್ಲದೆ ಜಿಲ್ಲೆಯ ಪಾಂಡವಪುರ ಸಕ್ಕರೆ ಕಾರ್ಖಾನೆ ಮತ್ತು ಮೈಶುಗರ್ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ ಕಬ್ಬನ್ನು ಅರಿಯುವ ಮೂಲಕ ಆ ಭಾಗದ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡುತ್ತಿದ್ದೇವೆ ಎಂದು ವಿವರಿಸಿದರು. ಕಾರ್ಖಾನೆಯ ಕಬ್ಬು ವಿಭಾಗದ ಹಿರಿಯ ಅಧಿಕಾರಿ ಕೆ ಬಾಬುರಾಜ್ ಪದ್ಮನಾಭ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂತರ ಶಾಸಕ ನಾರಾಯಣಗೌಡರು ಕೋರಮಂಡಲ ಸಕ್ಕರೆ ಕಾರ್ಖಾನೆ ಮತ್ತಷ್ಟು ಜನಸ್ನೇಹಿಯಾಗಬೇಕು, ರೈತರು ಬೆಳೆದಿರುವ ಎಲ್ಲಾ ಕಬ್ಬನ್ನು ಅರಿಯುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಪಾಂಡವಪುರ ಉಪವಿಭಾಗಾಧಿಕಾರಿ ನಟರಾಜ್ ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೆರೆ ಕ್ರಾಸ್ನಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ಸೇವಾ ಭಕ್ತ ಸಮೂಹದಿಂದ ಅಯ್ಯಪ್ಪ ಸ್ವಾಮಿಯ 27ನೇ ವರ್ಷದ ಮಹಾಪೂಜೆ ನಡೆಯಿತು. ಬೆಳಗ್ಗೆಯಿಂದ ಬೆಳಗಾವಿ ಜಿಲ್ಲೆಯಿಂದ ಸಾವಿರಾರು ಭಕ್ತ ಸಾಗರವೇ ಹರಿದು ಬಂದಿತು. ಸತ್ಯದ ಜ್ಯೋತಿ ಬೆಳಗುತ್ತಿದೆ, ನಿತ್ಯವೂ ಎಲ್ಲರ ಸಲಹುತ್ತಿದೆ, ಎಲ್ಲರೂ ಬನ್ನಿ ಹೋಗೋಣ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಎಂಬ ಗೀತೆಯು ಭಕ್ತ ಸಮೂಹವನ್ನೇ ಕರೆತಂದಿತು. ಇನ್ನು ಸಾಯಂಕಾಲ 5 ಗಂಟೆಗೆ ಕುಂಭ ಆರತಿ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಿಂದ ಹಾರುಗೇರಿ ಕ್ರಾಸಿನ ಮುರುಘೇಂದ್ರ ದೇವಸ್ಥಾನದವರೆಗೆ ಮೆರವಣಿಗೆಯನ್ನು ನಡೆಸಿ ಮುರುಘೇಂದ್ರ ಸ್ವಾಮಿ ಮೂರ್ತಿಗೆ ಪೂಜೆಯನ್ನು ನೆರವೇರಿಸಿದರು. ಕೊನೆಗೆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯ ಮುಂದೆ ನಿರ್ಮಿಸಿದ ಅಗ್ನಿಕುಂಡಕ್ಕೆ ಅಯ್ಯಪ್ಪ ಸ್ವಾಮಿಗಳು ಅಗ್ನಿ ಆಯುವ ಮುಖಾಂತರ ಮಹಾಪೂಜೆಗೆ ವಿರಾಮ ನೀಡಲಾಯಿತು. 27ನೇ ವರ್ಷದ ವಿಶೇಷವೆಂದರೆ ರಾಜು ಮುಡಿಸಿ ರಾಮು ರಾಮದುರ್ಗ 18ನೇ ವರ್ಷದ ಗುರುಸ್ವಾಮಿಗಳಾಗಿದ್ದರು. ಈ ಮಹಾಪೂಜೆಯನ್ನ ನೆರವೇರಿಸಿದವರು ಸ್ವಾಮಿಗಳು ದಶರಥ ಇಂಗಳಿ, ಮಹಾವೀರ್ ಶೆಡಬಾಳ, ಗೋಪಾಲ್ ಆಡ್ಕರ್, ಅಪ್ಪು ಕಾಂಬ್ಳೆ, ರಾಜು ಮುಡಿಸಿ, ರಾಮು ರಾಮದುರ್ಗ, ಪರಶುರಾಮ್ ಬಾಗಿ, ಶ್ರೀಕಾಂತ್ ಮುಡಿಸಿ, ಸದಾಶಿವ ಮಠಪತಿ, ನಾರಾಯಣ್ ಆಡ್ಕರ್ ಇನ್ನು ಮುಂತಾದವರು ನೆರವೇರಿದರು. ಪಡಿ ಚರಣಂ ಬೊನ್ ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಬೊನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಶರಣವಿಲ್ಲಯ್ಯಪ್ಪ ಕೆಂಡಾಂತಿರ್ಪಡಿ ಶರಣಂ ಬೊನ್ ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಬೊನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಶರಣವಿಲ್ಲಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಒನ್ ಅಯ್ಯಪ್ಪ ಸ್ವಾಮಿ ಎಲ್ಲಾದೋರು ಶರಣವಿಲ್ಲಯ್ಯಪ್ಪ ನಾಲಾಂ ತಿರುಪ್ಪಡಿ ಶರಣಂ ಒನ್ ಅಯ್ಯಪ್ಪ ಸ್ವಾಮಿ ಪೊನ್ನಯ್ಯಪ್ಪ ಅಯ್ಯನೇ ಒನ್ ಅಯ್ಯಪ್ಪ. ನಿಪ್ಪಾಣಿ ಪಟ್ಟಣದಲ್ಲಿ ಭಾರತ ದೇಶದಾದ್ಯಂತ ಪ್ರತಿನಿತ್ಯ ಬಾಲಕಿ ಮಹಿಳೆಯರ ಮೇಲೆ ಅತ್ಯಾಚಾರ ಲೈಂಗಿಕ ಕಿರುಕುಳ ನಡೆಯುತ್ತಿದ್ದನ್ನ ವಿರೋಧಿಸಿ ಮಾನವ ಸರಪಳಿ ನಿರ್ಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೋಡ್ನಿ ಗ್ರಾಮದಲ್ಲಿ ಮಗು ತನ್ನ ಮನೆಯ ಮುಂದೆ ಆಟವಾಡುತ್ತಿದ್ದ 6 ವರ್ಷದ ಬಾಲಕಿಯೊಬ್ಬಳು ಹಾಗೂ ಬೆಳಗಾವಿ ತಾಲೂಕಿನ ಕಡೋಲಿಯಲ್ಲಿ ಹೈದರಾಬಾದ್ನಲ್ಲಿ ಪಶು ವೈದ್ಯರ ಮೇಲೆ ಅತ್ಯಾಚಾರ ನಡೆಸಿ ನಂತರ ಕೊಲೆ ಮಾಡಿ, ಇಂತಹ ವಿಷಯಗಳು ಮನುಷ್ಯನ ಹೃದಯವನ್ನ ಜಲ್ ಎನ್ನುವಂತಾಗಿದೆ ಹಾಗೂ ದೇಶದಲ್ಲಿ ಯುವತಿಯರು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆಯನ್ನ ಧರ್ಮವೀರ್ ಸಂಭಾಜಿ ರಾಜ್ ಚೌಕ್ ನಿಪ್ಪಾಣಿ ಪಟ್ಟಣದಲ್ಲಿ ಮಹಿಳೆಯರು ಪ್ರತಿಭಟನೆಯನ್ನು ನಡೆಸಿದರು ಮತ್ತು ಆರೋಪಿಗಳಿಗೆ ಆದಷ್ಟು ಬೇಗ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಅತ್ಯಾಚಾರ ಪ್ರಕರಣದ ವಿಶೇಷ ನ್ಯಾಯಾಲಯದ ವಿಚಾರಣೆಯಲ್ಲಿ ಆರೋಪಿಗಳಿಗೆ ಆದಷ್ಟು ಬೇಗ ಮರಣದಂಡನೆ ವಿಧಿಸಬೇಕು. ಹಲವು ವರ್ಷಗಳಿಂದ ಅತ್ಯಾಚಾರ ಪ್ರಕರಣ ನಡೆಯುತ್ತಿದ್ದು ಸರ್ಕಾರ ಆರೋಪಿಗಳಿಗೆ ಉತ್ತಮ ಆಹಾರವನ್ನ ಪೂರೈಸುತ್ತಿದೆ ಎಂದು ಕಾಲೇಜು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಗಣ್ಯರಾದ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್, ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡರ್, ಕಾರ್ಪೊರೇಟರ್ ಬಾಲಾಸಾಹೇಬ್ ದೇಸಾಯಿ ಸರ್ಕಾರ್, ಕಾರ್ಪೊರೇಟರ್ ದತ್ತಾ ನಾಯಕ್, ಕಾರ್ಪೊರೇಟರ್ ಸಂಜಯ್ ಪಾವ್ಲೆ, ಸಂಜಯ್ ಸಾಂಗವಕರ್, ಡಾಕ್ಟರ್ ಬಸವರಾಜ್ ಗೈರ್, ಕಾರ್ಪೊರೇಟರ್ ಅನಿತಾ ಪಟಾಡೆ, ಶಾಂತಾ ಸಾವಂತ್, ಸುಜಾತಾ ವಕೀಲ್ ಶಿಂದೆ, ಸುನೀತಾ ಗಾಡಿವಡ್ಡರ್ ವಿದ್ಯಾರ್ಥಿಗಳೊಂದಿಗೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಾ ಮೇಲೆ
ಗ್ರಾಮದ ಬಾಲಿಕೆಯ ಮನೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಬಾಲಕಿಯ ಪಾಲಕರೊಂದಿಗೆ ಮಾತನಾಡಿದ ಸಚಿವರು, ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಿಗೆ ತಕ್ಕ ಶಿಕ್ಷೆ ಆಗಲಿದೆ ಎಂದರು. ಆರೋಪಿಯ ವಿರುದ್ಧ 3 ಪ್ರಕರಣಗಳು ದಾಖಲಿಸಲಾಗಿದ್ದು ಯಾವುದೇ ಒತ್ತಡಕ್ಕೂ ಮಣಿಯದೆ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ಒದಗಿಸಲಾಗುವುದು, ದೌರ್ಜನ್ಯಕ್ಕೆ ಒಳಗಾದ ಬಾಲಕಿಗೆ ಬೇರೆ ಬೇರೆ ಇಲಾಖೆಗಳಿಂದ ದೊರೆಯುವ ನೆರವು ಒದಗಿಸಲಾಗುತ್ತದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಅವರು ತಿಳಿಸಿದರು. ಪ್ರಕರಣದ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶನ ನೀಡಿದರು. ಡಿಸಿಪಿ ಸೀಮಾ ಲಾಟ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಬಸವರಾಜ್ ವರವಟ್ಟಿ, ಡಿಸಿಪಿಒ ಎಫ್ಬಿ ನದಾಫ್, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ರೇವತಿ ವಸಮಠ ಮತ್ತಿತರ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸೈಲ್ ಸೋಡಾಯ್ಸನ ಎವಡ ಮಾತ್ರ ನಿಶ್ಚಿತ. ಇವತ್ತು ನಾವು ಒಂದು ಮಗುನ ನೋಡ್ತೇವೆ. ಈ ಓಣಿಯೊಳಗ 100 ಗಟ್ಲೆ ನನ್ನ ಸಣ್ಣ ಸಣ್ಣ ಮಕ್ಕಳದಾವ. ನಾಳೆ ಇದ ಪರಿಸ್ಥಿತಿ ಇನ್ನೊಬ್ಬರಿಗೆ ಬರಬಾರದು. ಇವರಿಗೆ ಒಳ್ಳೆ ರೀತಿಯಿಂದ ಶಿಕ್ಷೆ ಆಗ್ಬೇಕು. ಯಾಕಂದ್ರ ಒಂದು ಶಿಕ್ಷೆ ಮಾಡಿದವನಿಗೆ ಕರೆಕ್ಟ್ ಲಘು ಶಿಕ್ಷೆ ಆಯ್ತಂದ್ರ ಇನ್ನೊಬ್ಬ ಹಂತ ಕೆಲಸ ಮಾಡೋದ್ನಾಗ 10 ಸಲ ವಿಚಾರ ಮಾಡ್ತಾರೆ. ಯಾಕಂದ್ರ ನಾವು ಈಗ ಎಲ್ಲಾ ಕಡೆ ನೋಡ್ತೇವೆ, ನಾವು ಒಬ್ಬ MLA ಆಗಿ ನಾವು ಅಧಿವೇಶನದಾಗ ಜಗಳಾಡ್ತೇವೆ. ಈಗ ಒಬ್ಬ ಆಗ್ಯಾನ ಅಪರಾಧ ಅದಾನ ಅಂತ ಹೋಗ್ತಾನೋ, ಮತ್ತ ಬೇಲ್ ಮೇಲೆ ಬಿಡಿಸ್ಕೊಂಡು ಮತ್ತೆ ಊರಾಗ ಬರ್ತಾನ. ಅವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದಾಗ, ಇವತ್ತು ನಾನು ಸರ್ಕಾರದ ವತಿಯಿಂದಾಗ್ಲಿ ಅಥವಾ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಇಲಾಖೆ ಇರ್ಬೋದು, ನಾವೆಲ್ಲಾರು ಚರ್ಚೆ ಮಾಡಿ ಅದು ಒಂದು ಅಪರಾಧ ಮಾಡಿದಾರ, ಮಾಡಿದ್ದಕ್ಕೆ ಅದು ಒಂದು ಕೇಸ್ ಆಗೈತೆ, ಕೇಸ್ ಆಗಿ ಅವನ್ನ ಅರೆಸ್ಟ್ ಮಾಡ್ಕೊಂಡಾರ, ಮುಂದೆ ಏನಾಗ್ತೈತಿ ಅವನಿಗೆ ಒಳ್ಳೆ ರೀತಿಯಿಂದ ಶಿಕ್ಷೆ ಕೊಡಿಸುವಂತದ್ದು ಪೊಲೀಸ್ ಇಲಾಖೆದು ಕೂಡ ಜವಾಬ್ದಾರಿ ಐತೆ, ನಮ್ದು ಕೂಡ ಎಲ್ಲರದು ಜವಾಬ್ದಾರಿ. ಇಲ್ಲಿ ಬಂದು ನೋಡಿದಾಗ ಇಲ್ಲ ಅದ ಇಷ್ಟೆಲ್ಲ ಆದ್ಮೇಲೆ ಮತ್ತ ಹುಡುಗಿನ ಅಪಹರಣ ಮಾಡ್ಕೊಂಡು ಹೋಗ್ಯಾನ, ಮತ್ತ ಹುಡುಗಿನ ತಗೊಂಡ್ ಹೋಗ್ಯಾನ. ತಗೊಂಡ್ ಹೋದ್ಮೇಲೆ ಇನ್ನು ಪಾಪಪ್ಪ ಹಿಂಗ್ ಮಾಡ್ಯಾರ ಮತ್ತ ಅದನ್ನ ಗಾಯಬ್ ಮಾಡ್ಯಾರ ಅಂದ್ಕೂಡ್ಲೆ ಮತ್ತೊಂದು ಟೆನ್ಷನ್ ಹೊಸಾದ ಶುರು ಆಗ್ತೈತಿ. ಅದನ್ನು ಕೂಡ ನಿನ್ನೆ ರಾತ್ರಿ ನಾನು ಎಲ್ಲಾರ ಜೋಡಿ ಫೋನ್ ಮಾಡಿ ಆ ಕೇಸ್ ಕೂಡ ತಗೊಳಕ್ ಹೇಳೈತಿ. ಅದು ಕೇಸ್ ತಗೊಂಡ 3 ಕೇಸ್ ಅವ್ರ ಮೇಲೆ ರಿಜಿಸ್ಟರ್ ಆಗಿದಾವ. ಈಗ ಒಂದೇದ ಹುಡುಗಂದ ಅರೆಸ್ಟ್ ಆಗೈತಿ, ಅವ್ರ ತಾಯಿ ಅರೆಸ್ಟ್ ಆಗ್ಯಾರ, ಒಂದೇದ ಅವರ ಅಪ್ಪ ಅರೆಸ್ಟ್ ಆಗ್ಬೇಕಾಗಿ. ಅದಕ್ಕೆ ನಾನು ಈಗ ವಿಚಾರ ಮಾಡಿದ್ನಿ, ಅರೆಸ್ಟ್ ಆಗ್ಯಾರೇನ, ಆಗಿಲ್ಲ, ಸಿಗಂಗಿಲ್ಲ, ಸಿಗಂಗಿಲ್ಲ ಅಂತ ಅನ್ನೋ ಶಬ್ದ ನಮ್ಮ ಇಲಾಖೆ ಬಾಯಾಗಿಂದ ಬರಬಾರ್ದು. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡಕ್ ಸಾಧ್ಯ. ಅದನ್ನ ನಾನು ವಾರ್ನಿಂಗ್ ಮಾಡೇನಿ ನಮ್ಮ ಸಿಪಿಐ ಅವ್ರಿಗೆ, ನಮ್ಮ ಮೇಡಮ್ ಅವ್ರಿಗೆ, ಸಿಗಂಗಿಲ್ಲ ಅನ್ನೋ ಶಬ್ದ ನಮ್ಮ ಇಲಾಖೆಯಿಂದ ಬರಬಾರ್ದು. ಅದನ್ನ ಏನ ಮಾಡಿದ್ರು ಮನಸ್ಸು ಮಾಡಿ ಹೆಂಗ್ ಹಿಡಿಬೇಕು ಅವ್ರಿಗೆಲ್ಲ ಟೆಕ್ನಿಕ್ ಗೊತ್ತಿರ್ತೈತಿ. ಆ ರೀತಿ ಅವನು ಅರೆಸ್ಟ್ ಮಾಡಿ ನೀವು ಪೊಲೀಸ್ ಸ್ಟೇಷನ್ದಾಗ ತಂದು ಕುಂಡ್ರಿಸ್ಬೇಕಂತ ಹೇಳಿ ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.